ಸರ್ ನಮಸ್ಕಾರ ಹಲೋ. ಗುರುಗಳೇ. ಏನು ನಮಸ್ಕಾರ. ಏನು? ಇಲ್ಲಿ ಸರ್, ನಾನು ಧಾರವಾಡ ಸರ್, ನಾರಾಯಣ್ ಅಂತೇಳಿ. ನಂದು ವಯಸ್ಸು ಸರ್ 23. ಬೇಗ ಹೇಳಪ್ಪಿ, ನನಗೆ ಅದೇ ಕಾರಣ ಸರ್, ಇಲ್ಲದೆ ಫೋನ್ ಸರ್ ಮಾಡ್ತೀರಿ ನನಗೆ? ಏನು ಸಂಜೆ ಅವ್ರ ಕೆಲಸ ಇಲ್ವಲ್ಲ? ಯಾವುದೋ ಇರ್ತದೆ ಸರಿ ಸರ್. ಏನಿಲ್ಲ ಸರ್, ನಾನು ನಿಮ್ದು ಫಾಲೋವರ್ ಸರ್, ಬುಕ್ಕಿಗೆಲ್ಲ ತರಿಸಿ ಓದಿದ್ದೀನಿ, ಎಲ್ಲ ನೈಸ್ ಚೆನ್ನಾಗಿದೆ ಸರ್ ಸರ್. ನನ್ನ ಹೇಳ ಲೈಫಲ್ಲಿ. ಹೇಳ. ಮತ್ತೆ ಏನಾಗ್ತಿದೆ ಅಂತ ಸರ್, ನನಗೆ ಒಂದಿಷ್ಟು ವರ್ಕ್ ಮಾಡ್ತೀವಿ ಸರ್ ನಾನು, ಸೋಲಾರ್ದು ಮತ್ತೆ ಗೀಜರ್, ಪ್ರೆಷರ್ ಪಂಪ್, ಅಕ್ವಾಗಾರ್ಡ್, ಕ್ಯಾಂಟಿ ಈ ತರ ಎಲ್ಲ. ಯಾವುದೇ ಯಾವುದೇ ಕೆಲಸ ಮಾಡಿದ್ರು ಮನಸ್ಸಿಗೆ ತೃಪ್ತಿ ಅನಿಸ್ತಾ ಇಲ್ಲ ಸರ್. ಏನೋ ಒಂದ್ ಸ್ವಲ್ಪ ಕಡಿಮೆ ಅನಿಸುತ್ತೆ, ಏನೇ ಕಡಿಮೆ ಕಡಿಮೆ ಅನ್ಸುತ್ತೆ. ಸಾಲ ಏನಿಲ್ಲ ಸರ್, ನಂದು 1 ರೂಪಾಯಿ ಸಾಲ ಇಲ್ಲ. ತಂದೆ ತೀರ್ಕೊಂಡು ಒಂದು 4 ವರ್ಷ ಆಯ್ತು ಸರ್, ಮನೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇದೆ ಸರ್. ತಂಗಿ ಇದಾವೆ ಸರ್, ತಂಗಿ ಮದುವೆ ಮಾಡ್ಬೇಕು. ತಂಗಿ ಮದ್ವೆಗೆ ಸಾಲ ಮಾಡ್ತೀಯೇನೋ? ಸಾಲ ಅಂತಿಲ್ಲ ಸರ್, ದುಡ್ದು ಮಾಡ್ತೀನಿ ಸರ್, ಸಾಲ ಅಂತೇನಿಲ್ಲ ಸರ್, ದುಡಿತಾ ಇದ್ದೀನಿ ಸರ್ ಚೆನ್ನಾಗಿ. ನಡೆದಿದೆ ಸರ್, ನಂದು ಒಂದು ಲೈಫ್ ನಾನು ಫುಲ್ ಲೀಡ್ ಮಾಡಿದೆ ಸರ್. ತಂದಿನ ನಮ್ಮ ತಾಯಿನ ನಮ್ಮ ತಂಗಿನ ಚೆನ್ನಾಗಿ ನೋಡ್ಕೊಂತ ನಾನು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಮತ್ತೇನೋ ಒಂದು ಸ್ವಲ್ಪ ನನಗೆ ಕಡಿಮೆ ಅನಿಸುತ್ತೆ ಸರ್, ನಾನು ಇನ್ನೂ ಮಾಡಿದ್ದು ಕಡಿಮೆ ಕಡಿಮೆ ಕಡಿಮೆ, ಏನೋ ಒಂದು ತೃಪ್ತಿ ಇಲ್ಲ ಸರ್ ಮನಸ್ಸಿಗೆ. ಏಯ್, ನಿನ್ ವಯಸ್ಸಿಗೆ ನಾವು ಗೋಲಿ ಆಡ್ತಾ ಇದ್ವು, ಏನೋ 23 ವರ್ಷಕ್ಕೆ ಏನೋ ದೊಡ್ಡ ಇದಾಗಿ ಮಾತಾಡ್ತೀಯ. ಇನ್ನು ತುಂಬಾ ಇದೆ ವಯಸ್ಸು, ಸಂಪಾದನೆ ಮಾಡು. ಎಲ್ಲ ಹಾಂ ಒಟ್ಟಿಗೆ ಸರ್, ಬೇಕು ಅನ್ಕೊಳ್ಳೋದು ತಪ್ಪಾಗುತ್ತೆ. ಸಾಲ ಇಲ್ಲದೆ ಇರೋದೆ ನಿನ್ನ ಹತ್ರ ನಾನು ಮಾತಾಡಕ್ ಕಾರಣ. ಸಾಲ ಇದ್ದಿದ್ರೆ ಫೋನ್ ಇಟ್ಬಿಡ್ತಿದ್ದೆ. ತುಂಬಾ ಹಾಂ ದೊಡ್ಡ ಸರ್, ಮನುಷ್ಯ, ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ದೊಡ್ಡ ಸಾಧಕ ಇದ್ದೀಯ. ನೀನು ಕೋಟ್ಯಾಧಿಪತಿ ಆಗೋದು ಸಿದ್ಧ. ನೀನು ತುಂಬಾ ದೊಡ್ಡ ಮನುಷ್ಯ ಆಗ್ತೀಯ. ಸಾಲವಿಲ್ಲದೆ ಬದುಕು, ಓಕೆ? ಸಾಲ ಇಲ್ಲ ಸರ್. ಮೊನ್ನೆ ಅಂದ್ರೆ ಒಂದ್ 2 ತಿಂಗಳ ಸರ್ ಒಂದು ಕಾರ್ ತಗೊಂಡಿದ್ ಸರ್ ಮನೆಗೆ ಅಂತೇಳಿ ಒಮ್ಮಿನಿ. ಅದಕ್ಕೂ ಸಾಲ ಮಾಡ್ಲಿಲ್ವಾ? ಇಲ್ಲ ಸರ್, ಎಲ್ಲಿ ಸಾಲ ಇಲ್ಲ ಸರ್. ಬಹಳ ಅಂದ್ರೆ ಅದೇ ಫ್ರೆಂಡ್ ಸರ್ಕಲ್ ಒಂದು 5 ಸಾವಿರ 8 ಸಾವಿರ ನಾ ಅವ್ರು ಕೊಟ್ಟಿರ್ತೀನಿ, ಅವ್ರ ಹತ್ರ ಇಸ್ಕೊಂಡಿರ್ತಾರೆ ಅಷ್ಟೇ ಸರ್, ಇಲ್ಲ, ಬಿಟ್ರೆ ಅವೆಲ್ಲ ಮಾತ್ರ ಬಿಟ್ ಬಿಡ್ಬೇಕು. ಇನ್ನು ಹಾಂ ಸರ್, ಅದನ್ನು ಬಿಟ್ ಬಿಡ್ಬೇಕು. ರೂಟ್ ಲೆವೆಲ್ ಚೀಟಿಗಳು ನಡೆಸಬಾರ್ದು, ಚೀಟಿಗಳಿಗೆ ಹಾಂ ಸರ್, ಹಾಕ್ಬಾರ್ದು ಇವೆಲ್ಲ ಹಾಂ ಸರ್, ಮಾಡು, ಓಕೆ? ಹಾಂ ಸರ್. ಮತ್ತೆ ಸರ್ ಇನ್ನೊಂದು ಏನಂತಂದ್ರೆ, ತಂಗಿದೊಂದು ಮ್ಯಾರೇಜ್ ಯಾವ್ದು ಫಿಕ್ಸ್ ಆಗ್ತಾ ಇಲ್ಲ ಸರ್. ಧಾರಾಳ ಇರಬೇಕು. ಇನ್ನು ಆಗತ್ತೆ, ಚಿಕ್ಕ ವಯಸ್ಸು 18 ವರ್ಷ ಅಲ್ವಾ ಹುಡುಗಿಗೆ? ಹಾಂ ಸರ್, ಅಲ್ಲ 19 ವರ್ಷ ಸರ್ ಅದೇ ತಂಗಿಗೆ. 18-19 ವರ್ಷ, ಇನ್ನು 1 ವರ್ಷ ಟೈಮ್ ಇದೆ, 2 ವರ್ಷ ಆಗತ್ತೆ. ಹಾಂ ಒಳ್ಳೆ ಸರ್, ಹುಡುಗ ಬರೋರ್ಗು ಕಾಯಿ, ಹಾಂ ಸರ್, ಧಾರಾಳ ಆಗು. ಸ್ವಲ್ಪ ಬ್ರಾಡ್ ಮೈಂಡ್, ಒಳ್ಳೆ ಹುಡುಗ ತಾನೇ ಮುಂದೆ ಬಂದು ಮದುವೆ ಆಗ್ತೀನಿ ಅಂದ್ರು, ಯೋಚನೆ ಮಾಡಿ ಒಳ್ಳೆ ಹಿಂದೆ ಮುಂದೆ ನೋಡಿ ಕೊಡು. ನೀನು ಅಷ್ಟೇ, ಅದೇ ನೀನು ಅದೇ ಸರ್. ಒಳ್ಳೆ ಹುಡುಗಿನ ಮದುವೆ ಆಗು, ಓಕೆ? ಹಾಂ, ಮತ್ತೆ ಇನ್ನೊಂದು ಸರ್, ನಮ್ದು ಮನೆ ಇಲ್ಲ ಸರ್ ಸ್ವಂತ ಮನೆ, ಇಲ್ಲೇ ಒಂದು ಮನೆ ಲೇಜಿ ಹಾಕೊಂಡು ತುಂಬಾ ನಡೆಸ್ತಾ ಇದ್ದೀನಿ ಸರ್. ಮಾತಾಡ, ಏನೋ ನನ್ನ ಹತ್ರ ಏನೋ ಬೇಕು ಅಂತ ಮಾಡ್ತೀನಿ. ಸ್ವಂತ ಮನೆ ಇಲ್ಲದೆ ಇದ್ರೇನೋ? ಸಾಲ ಹಾಂ ಇಲ್ಲದೆ ಸರ್, ಮನೆ ಕಟ್ಟು. ಒಂದ್ರಲ್ಲಿ ಅರ್ಥ ಮಾಡ್ಕೋಬೇಕು, ಟೈಮ್ ಪಾಸ್ ಮಾಡಕ್ ಇದೀನಿ ನಾನು. ಟೈಮ್ ಪಾಸ್ ಇಲ್ಲ ಇಲ್ಲ ಸರ್, ಇಲ್ಲ ನಾವು ಯಾಕಂತಂದ್ರೆ ನಾವ್ ಏನೇ ವಿಚಾರ ಮಾಡಿ ಮಾತಾಡ್ಬೇಕು ಅಂತ ಅನ್ಕೊಂಡಿರ್ತೇವೆ ಸರ್, ನೀವು ಫೋನ್ ಎತ್ತ ತಕ್ಷಣ ನಮ್ಗೆ ಖುಷಿಯಲ್ಲಿ ನಾವ್ ಏನ್ ಮಾತಾಡ್ಬೇಕು ಅನ್ನೋದು ಅರ್ಥ ಆಗಲ್ಲ ಸರ್, ಸಾರಿ ಸರ್, ನಿಮ್ ಟೈಮ್ ನಿಮಗೆ ಅನ್ಕೊಂಡಿದ್ದೀನಿ. ಇವನ್ ಮೇಲೆ ಕೋಪ ಬರಲ್ಲ? ದ್ವೇಷ ಮಾಡ್ರ ಇವನ್ನ. ಇವನಿಗೆ ಬೇಕಾಗಿಲ್ವೋ ಜನ? ಇವನು ಒಬ್ಬಂಟಿ. ಇವನು ಇವನು ಜನಕ್ಕೆ, ದೇಶ ನಿಮ್ಗೆಲ್ಲ ಒಳ್ಳೇದ್ ಮಾಡ್ತಾ ಹೋಗ್ತಾನೆ. ಇವನ ಹತ್ರ ಮಾತಾಡೋದು, ಇವನ್ ಮೇಲೆ ಪ್ರೀತಿ ಬೆಳೆಸ್ಕೊಳ್ಳೋದು, ಇವನ್ ಮೇಲೆ ನೀವು ಮಾತಾಡ್ಬೇಕು ಅಂತ ಆಸೆ ಪಡೋದೆಲ್ಲ ಬಿಟ್ಬಿಟ್ರು. ನಿಮ್ಗೆಲ್ಲ 3,000-4,000 ವಿಡಿಯೋದಲ್ಲಿ ಮೆಸೇಜಸ್ ಕೊಟ್ಟಿದ್ದೀನಿ, ಅದನ್ನೇ ಮತ್ತೆ ರಿಪೀಟ್ ಮಾಡಿ ಹೇಳ್ಬೇಕಂತ ನಿಮ್ಗೆ ಹೇಳಿ. ಸರ್ ಎಲ್ಲ ನೋಡಿದೆ ಸರ್, ನೋಡಿದ ತಕ್ಷಣ ಯಾಕಂದ್ರೆ ನಮ್ಗೆ ಸಾಕ್ಷಾತ್ ದೇವ್ರ ಕಣ್ಣಂಗ್ ಕಂಡ್ಬಿಡ್ತೀರಿ ಸರ್ ನೀವು. ಅಯ್ಯೋ, ನಮ್ದೇನೋ ಇದ್ರೆ ನಾನು ಇದು ತಪ್ಪಾಗ ಮಾಡಿದೆ. ಹಾಗಾದ್ರೆ ವಿಡಿಯೋ ಮಾಡದೆ ಬಿಟ್ಬಿಡ್ತೀನಪ್ಪ. ನಾನೊಬ್ಬ ಏ ಸಿಂಗಲ್, ಬೇಡ ಸರ್, ಬೇಡ ಸರ್, ಮಾನವ. ಸರ್ ಇವನು ಆ ತರ ಮಾಡಿದ್ರೆ ಯಾಕಂತ ನನ್ನ ಲೈಫ್ ಅಲ್ಲಿ ನಾನು ಏನೋ ಸ್ವಲ್ಪ ಚೇಂಜಸ್ ಆಗಿದೆ ಅಂದ್ರೆ ಅದು ನಿಮ್ಮಿಂದ ಸರ್. ಸ್ವಲ್ಪ ಏನೋ ವಿಡಿಯೋ ಕೂಡ ನೋಡಿ, ನಿಮ್ದು ಮೆಸೇಜಸ್ ನೋಡಿ ಮೊನ್ನೆ ತಿರ್ಕೊಂಡು ಅದು ಮಾತು ಬುಕ್ ಓದಿದೆ ಸರ್ ದೇವರು ನಾನು. ಮೇಲಿದ್ದಾನೆ ಅಂತ ತೋರಿಸುವವನು ಅಹೋರಾತ್ರ. ದೇವರು ಮೇಲಿದ್ದಾನೆ, ಅವನು ನಿರ್ಗುಣ ನಿರಾಕಾರ ಪರಬ್ರಹ್ಮ, ಅವನಿಗೆ ಬಣ್ಣ ರೂಪ ವೇಗ ಭಾರ ಹುಟ್ಟು ಸಾವು ಏನು ಇಲ್ಲ ಅಂತ ಅವನ ಕಡೆ ತೋರಿಸಿದ್ರೆ, ನೀವು ಇವನ್ ಕಡೆನೆ ತಿರ್ಕೊಂಡ್ಬಿಟ್ರೆ ಓಡೋಗ್ಬಿಡ್ತಾನೆ ಅಷ್ಟೇ, ಭಯಕ್ಕೆ. ಇಲ್ಲ ಸರ್, ಅಂದ್ರೆ ಕನ್ನಿಕಾನ ದೇವ್ರ ನಾನ್ ನಂಬಿದ್ ಸರ್, ನಮ್ ತಂದೆ ತಾಯಿನ ದೇವ್ರ ಅಂತೇಳಿ. ದೇವರು ಸೂರ್ಯ ಚಂದ್ರ ಭೂಮಿ ತಂದೆ ಹಾಂ ಸರ್, ತಾಯಿ ಅಷ್ಟೇ, ಅದಕ್ಕೆ ಮೀರಿ ಹೋಗ್ಬಾರ್ದು. ಅಲ್ಲ ಸರ್, ಅದು ಏನು ಮಾಡಕ್ ಬರಲ್ಲ ಸರ್ ನಾನು. ಯಾಕಂತಂದ್ರೆ ಒಬ್ಬ ಒಂದು ಒಬ್ಬರಿಂದ ನಾವ್ ಏನ್ ಕಲ್ತಿರ್ತೇವೆ ಅಂದ ತಕ್ಷಣ ನಾವು ಜಲ್ದಿ ಅಷ್ಟು ಮರ್ಯಾಕ ಆಗಿಲ್ಲ ಸರ್. ಯಾಕಂದ್ರೆ ನಿಮ್ದಲಿಂದ ಒಂದ್ ಮೆಸೇಜ್ ಸರ್, ನೀವು ಅವ್ರು ಬೈತಾ ಕಾಲ್ ಇದೀನಲ್ಲ, ಮಾಡಿದ್ರೆ ನಮ್ಗೆ ಇವತ್ ಗೊತ್ತಿರ ಬೈತಾ ಸರ್. ಇದೀನಲ್ಲ, ದ್ವೇಷಿಸಿ ಇವನನ್ನ. ಇವನ್ ಸರಿ ಇಲ್ಲ, ಆಗ್ದೇನಿಲ್ಲ ಸರ್. ಎಲ್ಲಾರ್ಗು ಹೇಳ್ಕೊಂಡು ತಿರುಗು, ಇವನು ಸರಿ ಇಲ್ಲ, ಫೋನ್ ಮಾಡ್ಬೇಡಿ, ಫೋನ್ ಮಾಡಿದ್ರೆ ಬೈತಾನೆ, ಹಿಂಗೆಲ್ಲ ಓಡಾಡ್ಕೊಳ್ಳಿ. ಇಲ್ಲ ಸರ್, ನೀವು ಒಂದು ನನಗೆ ಒಂದು ಹೊಡೆದ್ರು ಸರ್, ನೀವು ಎಷ್ಟು ಬೈದ್ರು ನಾನು ನಿಮ್ಮ ಮೇಲೆ ಅಭಿಮಾನ ನನಗೆ ಒತ್ತು ಕಡಿಮೆ ಆಗಲ್ಲ. ಯಾಕಂದ್ರೆ ಸರ್ ನಾನು ನಿಮ್ಮಿಂದ ಅಷ್ಟು ಕಲ್ತಿದ್ದೀನಿ, ಅಯ್ಯೋ ಬಹುದು. ಜೀವನದಲ್ಲಿ ಏನಾದ್ರೂ ಆಗಿದ್ದೀನಿ ಅಂತಂದ್ರೆ ಅದು ನಿಮ್ಮಿಂದ ಸರ್ ಅಷ್ಟೇ. ನಾನು ವಿಡಿಯೋ ನೋಡತ್ತೊಂದು 3-4 ವರ್ಷ ಸರ್, ನಾನು ಸ್ಕೂಲ್ ಹೋಗ್ಬೇಕಾದ್ರೆ ದೊಡ್ಡ ಹುಡುಗ ಸರ್ ನಾನು. ಅಷ್ಟೆಲ್ಲ ಈಸಿ ಇಲ್ಲ ಸರ್, ಎಲ್ಲ ಸ್ಕೂಲ್ ತಪ್ಪಿಸಿದ್ದೆ, ಆದ್ದು ಜಗಳ ಈ ಜಗಳ ಇಲ್ಲ, ಅಂತದ್ ಇಂಥದ್ ನೀನ್ ಎಲ್ಲ ಹೇಳ್ತಾ ಇದೀನಲ್ಲ, ಕೊಟ್ಟಿದ್ದೀನಿ. ಇವತ್ತು ನಿನ್ನ ಹಾಂ ಸರ್, ಲಕ್ಷಣಗಳೆಲ್ಲ ನೋಡಿದೆ. ಅದ್ 23 ವರ್ಷಕ್ಕೆ ನಿನ್ಗೆ ಇಲ್ಲದ ಅಹೋರಾತ್ರ ನಿನ್ನ ವಯಸ್ಸಲ್ಲಿ ಏನೂ ಮಾಡಿರ್ಲಿಲ್ಲ, ಸುಮ್ನೆ ಅಲ್ಲಾಳ್ ಟಪ್ಪಲ್ಲಿ ಓಡಾಡ್ಕೊಂಡಿದ್ದ. ಆದ್ರೆ ಹಾಂ ಸರ್, ನಿನ್ನ ನೋಡಿದ್ರೆ, ನೀನ್ ಈ ವಯಸ್ಸಿಗೆ ಮಾಡಿರೋ ಸಾಧನೆ ನೋಡಿದ್ರೆ, ನೀನ್ ಕೋಟ್ಯಾಧಿಪತಿ ಆಗ್ತೀಯ, ತುಂಬ ದೊಡ್ಡ ಮನುಷ್ಯ ಆಗ್ತೀಯ. ಕರ್ನಾಟಕ ಗುರುಗಳೇ ಅಷ್ಟು ಮುಚ್ಚು ಕೋಟ್ಯಾಧಿಪತಿ ಆಗೋದು ಬೇಡ ಗುರುಗಳೇ. ನಾನು ಮತ್ತೆ ಏನಂತಂದ್ರೆ ನನ್ನ ತಂದೆ ಗುರುಗಳೇ ತಾಯಿ ಅಂತೀಯಲ್ಲ ಒಂದು ನೀನು, ಕಾಲ್ ಮುರಿತೀನಿ ಗುರುಗಳೇ ಅಂದಿದ್ದೀಯ ಅಂದ್ರೆ ಯಾವ ಸರ್, ನೀವು ಕಾಲು ಮುರಿ ಕೈ ಮುರಿ, ನಿಮ್ಗೆಲ್ಲ ನಂದು ದೇಹನೇ ನಿಮ್ಗೆ ಕೊಟ್ಬಿಡ್ತೀನಿ.
ಅದೇ ಸರ್, ನನಗೆ ಗುರುಗಳು ನೀವೇ, ತಂದೆನು ನೀವೇ, ತಾಯಿನೂ ನೀವೇ, ದೇವ್ರ ಸರ್ ನನ್ಗೆ ಅಷ್ಟೇ. ನೀವ್ ಏನ್ ಬೇಕಾದ ನೀವ್ ನನ್ಗೆ ಬೇಕಂದ್ರೆ ಇವತ್ತು ನನ್ಗೆ ಎಲ್ಲಿದ್ರೆ ಅಲ್ಲಿ ಕರೀರಿ, ನಾ ಅಲ್ಲೇ ಬರ್ತೀನಿ. ನೀವ್ ಏನ್ ಬೇಕು ಪನಿಷ್ಮೆಂಟ್ ಕೊಟ್ಟರು ತಗೋತೀನಿ, ಅದ್ ನಾ ನಿಮ್ಗೆ ಅನ್ನೋದು ದೇವ್ರೇ ಅಷ್ಟೇ, ಇಲ್ಲ ಬೇರೆ ನೀವು ಏನಿಲ್ಲ. ನನ್ ಬರ್ತೀನಿ ಕಡೆ ಅಂದ್ರೆ ಕಡೆ ನನಗೆ ತೃಪ್ತಿ. ನನ್ನನ್ನು ಅಳಿಸ್ಬೇಕಾ ನಾನು ನೀವು? ಇಲ್ಲ ಸರ್, ನೀವು ಖುಷಿಯಿಂದ ಹಾಗಾದ್ರೆ ಇರ್ಬೇಕು ಹೇಳು, ವ್ಯಕ್ತಿ ಪೂಜನೆ ಹೆಸರಲ್ಲಿ ಇದನ್ನ ಎಲ್ಲರೂ ಕೇಳ್ತಾರೆ ಈ ವಿಡಿಯೋನ, ಹೇಳು. ವ್ಯಕ್ತಿ ಸರ್. ಪೂಜನೆ ಮಾಡ್ಬೇಡ್ರಿ, ದೇವರು ಮೇಲಿದ್ದಾರೆ. ಆ ಹಾಂ ದೇವರ ಸರ್, ಕಡೆ ನೀವು ಕೂಡ ಅಹೋರಾತ್ರ ಆಗ್ರೋ, ನೀವು ಅಹೋರಾತ್ರ ಆಗ್ರೋ, ಜನಕ್ಕೆ ಸಾಲ ಮಾಡ್ದಂಗೆ, ಸುಳ್ಳು ಹೇಳದಂಗೆ, ತಂದೆ ತಾಯಿಗಳನ್ನ ನೋಡ್ಕೊಳಂಗೆ, ಮಕ್ಕಳನ್ನ ಚೆನ್ನಾಗಿ ಬೆಳೆಸೋಂಗೆ ಹೇಳ್ಕೊಡೋ ಅಂತಹ ಒಂದೊಂದು ಶಕ್ತಿ ಆಗ್ರೋ ನೀವು. ಏನೋ ನೀವು ನೀವು ಇವನನ್ನ ಮತ್ತೆ ಒಂದು ಮೂಲೆಗೆ ಕೂಡಿಸ್ತಾ ಇದ್ರಿ. ಆ ರೀತಿ ಮಾಡಿದ್ರೆ ಕಡೆಗೆ ಎಲ್ಲ ಲೋಕ ಎಲ್ಲ ಹಿಂಗೆ ಆಗತ್ತೆ. ರಾಮನಷ್ಟು ಪವಿತ್ರವಾಗಿ ಯಾರು ಬದುಕಲಿಲ್ಲ. ಕೃಷ್ಣ ದಾರಿ ತೋರಿಸಿ ಬದುಕದ. ಇಂಥವ್ರನ್ನೆಲ್ಲ ನಾವು ಅನುಸರಿಸುವುದು ಅನುಕರಿಸುವುದು ಬಿಟ್ಟು ನಾವು ಅವ್ರನ್ನ ಪೂಜೆ ಮಾಡಕ್ ಹೋದ್ವಲ್ಲ, ಅಲ್ಲಿ ನಾವು ಸ್ವಲ್ಪ ಎಡವು ಬಿಟ್ವಿ. ಪೂಜೆಯ ಗುಣನೇ ಅನುಕರಿಸುವುದು ಅಂತ. ಅಂದ್ರೆ ಪೂಜೆಯನ್ನ ಸ್ಮರಿಸುವುದು. ಇವತ್ತು ಯಾರೋ ಒಬ್ರು ಫೋನ್ ಮಾಡಿದ್ರು, ನನ್ ಶಿವ ಅಂದ್ರೆ ತುಂಬಾ ಇಷ್ಟ, ಅವನ ಬಗ್ಗೆ ಕೇಳ್ಬೇಕು ಅನ್ಸುತ್ತೆ ಅಂತ. ಅದು ಪೂಜೆ. ಅಂದ್ರೆ ಇವಾಗ ಅಹೋರಾತ್ರ ನೀವು ಪ್ರೀತಿಸಿದ್ರೆ ಅವನ ವಿಡಿಯೋದಲ್ಲಿ ಇರೋ ಸಾರಗಳನ್ನೆಲ್ಲ ನೀವು ಹಚ್ಕೋಬೇಕು. ಇನ್ನೊಬ್ಬರಿಗೆ ಖುಷಿ, ಇನ್ನೊಬ್ಬರಿಗೆ ಹೇಳ್ಕೊಟ್ಟು ಜೀವನ ಸುಗಮ ಆಗೋಂಗ್ ಮಾಡ್ಬೇಕು. ವಿನಃ ಅವ್ರ ಹತ್ರನೇ ಹಿಂಗೆ ಇವನೇ ಗ್ರೇಟು ಅಂತ ಓಡಾಡಿದ್ರೆ ನಾಳೆ ವೇಸ್ಟ್ ಆಗ್ಬಿಡುತ್ತೆ ಪ್ರಾಡಕ್ಟ್. ಇದೊಂದು ಮೂರ್ತಿ ಮಾಡೋದು ಇಲ್ಲ ಬಂಗಾರು, ದಯವಿಟ್ಟು ಅದು ಮಾಡ್ಬಿಡಿ. ಈ ನೀನು ಅವ್ರ ಹತ್ರನ ನಗಿಸ್ಬೇಕು, ಸಂತೋಷ ಪಡಿಸ್ಬೇಕು ಅಂತಿದ್ರೆ ಇವನ ನಿಯಮಗಳನ್ನ ಪಾಲಿಸಷ್ಟೆ. ಇವನನ್ನ ನೀನು ಹಚ್ಕೋಬೇಡ. ಏನೋ ಇವನು ಒಬ್ಬ ಮನುಷ್ಯ, ಎಲ್ಲೋ ಇದ್ದದನ್ನ ಓದಿದ್ದನ್ನ ಅನುಭವಿಸಿದ್ದನ್ನ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ. ಅದೇ ಗುರುಗಳೇ, ಅದೇ ಅಲ್ಲ, ಈಗ ಎಷ್ಟೋ ಜನ ನಾವು ನೋಡ್ತೇವಲ್ಲ ಗುರುಗಳೇ, ಎಲ್ಲ ತಿಳ್ಕೊಂಡಿರ್ತಾರೆ. ಆದ್ರೆ ಒಂದ್ ತಕ್ಷಣ ಒಂದು ಇದ್ರ ಹೇಳಲ್ಲ ಒಂದ್ ಮನುಷ್ಯನಿಗೆ, ಈ ತರ ಆಗ್ತಿದ್ಯಪ್ಪ, ಈ ತರ ಇರು, ಈ ತರ ಇರು ಅಂತ. ನೀವು ಗುರುಗಳೇ ನಮ್ಗೆ ಏನಂತಂದ್ರೆ ಒಂದ್ ವಿಡಿಯೋ ಒಳಗೆ ಎಲ್ಲ ಕ್ಲಿಯರ್ ಪಿಕ್ಚರ್ ಹೇಳ್ಬಿಡ್ತಾರೆ ಗುರುಗಳೇ. ನೀವು ಈ ತರ ಇದ್ರಿ, ನೀವು ಈ ತರ ಮಾಡಿ, ಹಿಂಗಿರ್ಬೇಕು ಜೀವನದಲ್ಲಿ, ಈ ತರ ಇರ್ಬೇಕು. ಹಾ, ಎಷ್ಟೋ ಅಳವಡಿಸ್ಕೊಂಡಿದ್ದೀವಿ ಸರ್ ಗುರುಗಳೇ. ನಾವು ನೀವು ಏನೇನ್ ಹೇಳ್ತೀರಿ, ಏನೇನ್ ವಿಡಿಯೋಸ್, ರೆಕಾರ್ಡಿಂಗ್ಸ್ ಎಲ್ಲ ನೀವು ಆಗ್ತಿರಲ್ಲ, ಅದಷ್ಟು ನಾನು ಕೇಳ್ಕೊಂಡು ಜೀವನದಲ್ಲಿ ನನಗೆ ನಾನೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ. ನಿಮ್ ತಾಯಿಗೆ ಸಂತೋಷ ಪಡಿಸು ಅಮ್ಮ, ನಿನ್ನಿಂದ ನಾನಮ್ಮ, ನಿನ್ನಿಂದ ನಾನಮ್ಮ. ನೀನು ಇವತ್ತು ನೀನು ಅದು ಏನ್ ಪೂಜೆ ಮಾಡಿದ್ಯೋ, ನಾನು ಇವತ್ತು ಸಾಲಗಾರನಲ್ಲ ಅಂತ ಹೇಳು. ತಂಗಿಗೆ ಒಂದ್ಸಲ ಸಂತೋಷ ಕೊಡ್ತೀನಿ. ನೋಡ ಮಗ, ನಿನಗೇನ್ ಇಷ್ಟ ಹಂಗ್ ಮಾಡ, ನಿನ್ಗೆ ನಿನ್ಗೇನಕ್ಕೂ ನಾನು ಅಡ್ಡ ಬರಲ್ಲ. ನಿನ್ಗೆ ಇಷ್ಟ ಬಂದ ಹುಡುಗನ್ನ ನಿನ್ಗೆ ನಿನಗೆ ಒಳ್ಳೆ ಹುಡುಗ, ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ತಂದು ಮದ್ವೆ ಆಗ್ತೀನಿ. ನಿನಗೆ ಏನಾದ್ರೂ ಅವ್ನ್ ಸರಿ ಇಲ್ಲ ಅಂದ್ರೆ ಇಲ್ಲ, ನಿನಗ ತೊಂದರೆ ಆಗೋಂಗ್ ಏನು ಮಾಡೋದಿಲ್ಲ, ನಿನ್ ಧೈರ್ಯವಾಗಿರೋ ಅಣ್ಣ ನಾನಿದ್ದೀನಿ. ಈ ರೀತಿ ಮಾತುಗಳನ್ನ ಹೇಳಿ ಅವ್ರನ್ನ ಸಂತೋಷ ಪಡಿಸಿ. ಅದೇ ಗುರುಗಳಿಗೆ, ನಮ್ಮ ಮನೆಯಲ್ಲಿ ಎಲ್ಲ ನಮ್ ತಂದೆ ತಿರ್ಕೊಂಡ ತಕ್ಷಣ ಗುರುಗಳೇ ಎಲ್ಲ ನಮ್ಮ ಮೇಲೆ ಎಲ್ಲ ಇದು ಬಂದಿದೆ ಸರ್ ಗುರುಗಳೇ, ಜವಾಬ್ದಾರಿ ಪೂರ ಮನೆಯಲ್ಲಿ. ಗುರುಗಳೇ ಅಂತೀಯಲ್ಲ ಕತ್ತೆ, ಫೋನ್ ಇಟ್ಟು ಬಿಡ್ತೀನಿ ಅಷ್ಟೇ. ಬೇಡ ಫೋನ್ ಇಟ್ಬೇಡ್ರಿ ಗುರುಗಳು. ಸರ್ ಅವ್ರ ಹತ್ರ, ಅವ್ರ ಹತ್ರ ಸರ್. ಅದೇನಾಯ್ತು ಅಂತಂದ್ರೆ, ಆಮೇಲೆ ಅವರು ಎಲ್ಲ ಪೂರ ಮನೆ ಜವಾಬ್ದಾರಿ ಎಲ್ಲ ಪೂರ್ತಿ ನಮ್ಮ ಮೇಲೆ ಬಂತು. ಬಂದ ತಕ್ಷಣ ಇವತ್ತಿಗೂ ನಮ್ಮ ಮನೇಲಿ ಹೋಗಿ ಕೇಳಿದ್ರು, ನಮ್ಮ ತಾಯಿ ಕೇಳಿದ್ರು, ನಮ್ಮ ತಂಗಿ ಕೇಳಿದ್ರು, ಡಿಸಿಷನ್ ಎಲ್ಲ ನಮ್ಗೆ ಕೇಳ್ತೀವಿ ಸರ್. ಅದ್ರಿಂದ ತುಂಬಾ ಚೆನ್ನಾಗಿರ್ಬೇಕು ಹುಡುಗ, ಆ ಹುಡುಗಿಗೆ ತುಂಬಾ ಇಷ್ಟ ಆಗ್ಬೇಕು. ಇನ್ನೊಂದು ವರ್ಷ ಬೇಕಾದ್ರೂ ಪರವಾಗಿಲ್ಲ ಅಂತ ಅವ್ನ ತಂದು ಮದ್ವೆ ಮಾಡ್ಕೊಡು. ಬಾ ಅಣ್ಣ, ಐಶ್ವರ್ಯ ನೋಡ್ಬಿಡ, ಅವ್ನ್ ಸಂಪಾದನೆ ಮಾಡ್ತಾನ ಇಲ್ವಾ ನೋಡು, ಸಾಲ ಮಾಡ್ತಾನ ಇಲ್ವಾ ನೋಡು, ಅವನಿಗೆ ಏನಿದೆ ಅಂತ ನೋಡೋದಕ್ಕಿಂತ ಅವನಲ್ಲಿ ಏನ್ ಗುಣ ಇದೆ, ಇವನ್ ಮುಂದೆ ಬೆಳುತ್ತೇನ, ನಾನ್ ಬೆಳೆಸ್ತೀನ ನಿನ್ನ ಅಂತ ಧೈರ್ಯ ಕೊಡು ಅವನ್ಗೆ. ನಾವಿಬ್ರು ಸೇರಿ ಮಾಡೋಣ ನೀನು ಅಂತ ಹೇಳಿ, ಕ್ವಾಲಿಟಿ ಇರ್ಬೇಕು ಹುಡುಗನಲ್ಲಿ. ಸುಮ್ಮನೆ ಅಪ್ಪ ಮಾಡಿದ ಆಸ್ತಿ ಕಟ್ಕೊಂಡು ಏನು ಪ್ರಯೋಜನ ಇಲ್ಲ ನೋಡಿ. ಇವಾಗ ಎಲ್ಲ ಅಪ್ಪನ ಆಸ್ತಿಗಳಲ್ಲೆಲ್ಲ ಡ್ರಗ್ ಅಡಿಕ್ಟ್ ಆಗಿರೋದು ಹುಡುಗರು, ಹೌದೌದೌದು. ಅಂತದ್ದೆಲ್ಲ ನೋಡ್ಬೇಡ. ಒಂದ್ ವೇಳೆ ಐಶ್ವರ್ಯವಂತರ ಮಗನೇ ಸಿಕ್ಕದ, ಅವನ್ನ ಪರೀಕ್ಷೆ ಮಾಡೋನ್, ಸಾಲ ಮಾಡೋನ, ಅವನ್ ಕೆಪಾಸಿಟಿ ಇದೆಯಾ ಅಂತ ಒಂದ್ 10-6 ಪ್ರಶ್ನೆ ಕೇಳಿ. ಒಂದ್ ಸರಿ ಹೋದ್ರೆ ಅವನ್ಗೆ ಹೇಳ, ತಂಗಿ ನಂಗೆ ಇಷ್ಟ ಆಗಿದೆ, ನಿನಗೆ ಇಷ್ಟ ಆಗಿದೆಯಾ ಅಂತ ಕೇಳಿ ಟಕ್ ಅಂತ ಮದ್ವೆ ಮಾಡ್ಬಿಡು. ಓಕೆ, ಆಯ್ತಾ? ಒಂದು ಚೂರು ಸಾಲ ಮಾಡೋದಿಲ್ಲ ಮದ್ವೆಗೆ ಅಂತ ಹೇಳು. ಒಂದ್ ವೇಳೆ ದುಡ್ಡಿಲ್ಲ ಅಂದ್ರೆ ಅರಿಶಿನದ ಕೊಂಬು ಕಟ್ಟಿದ್ರು ಪರ ಇಲ್ಲ, ಅಂತ ವೀರ ಬೇಕು ನಮ್ಗೆ. ನಿಮ್ ಆಶೀರ್ವಾದ ಮಟ ನಾನು ಆತರ ಯಾವ್ದು ಆಗಿಲ್ಲ ಇವತ್ತಿವರೆಗೂ, ಮಾಡಂಗೂ ಇಲ್ಲ ನಾನು. ಈ ವಿಡಿಯೋ ಹಂಚ್ಕೊಳ್ಳದ ಜನಕ್ಕೆ ಸ್ವಲ್ಪ ಬುದ್ಧಿ ಬರುತ್ತೆ. ತಂಗಿನ ಸಾಕೋದ್ ಹೆಂಗೆ, ಅಮ್ಮನಿಗೆ ಒಬಿಡಿಯಂಟ್ ಆಗಿರೋದ್ ಹೆಂಗೆ, 23 ವರ್ಷದಲ್ಲೇ ಸಾಲ ಮಾಡದೇ ಇರೋದ್ ಹೆಂಗೆ ಅಂತ ಗೊತ್ತಾಗುತ್ತೆ. ಆಗ್ಬೋದು ಗುರುಗಳೇ. ಅವಮಾನ ಆಗಲ್ವೇನಾ ಈ ಆಡಿಯೋ ಹಾಕಿದ್ರೆ? ಇಲ್ಲ ಇಲ್ಲ, ಹಾಕಿ ಹಾಕಿ ಗುರುಗಳೇ, ಹಾಕಿ. ಅಯ್ಯೋ ಬಂಗಾರು, ಇಂಥ ದೊಡ್ಡ ಅದಕ್ಕೆ ನಂಗೆ ಕರ್ನಾಟಕದ ಯುವಕರು ಅಂದ್ರೆ ಅಷ್ಟಿಲ್ದೆ ಪುಲಿಕೇಶಿ ಕರ್ನಾಟಕದ ಯುವಕರನ್ನ ಕೊಂಡು ಪೂರ ಇಂಡಿಯಾನ ಅಲುಗಾಡಿಸ್ಬಿಟ್ಟ. ಅದಕ್ಕೆ ನಂಗೆ ತುಂಬಾ ಇಷ್ಟ ಕರ್ನಾಟಕದ ಯುವಕರು, ತುಂಬಾ ಪವರ್ಫುಲ್. ಏನ್ ಬೇಕಾದ್ರೂ ಮಾಡ್ತಾರಪ್ಪ.
ಒಳ್ಳೆ ಹೌದು ದಾರಿ ತೋರಿಸ್ಬಿಟ್ರೆ ಸಖತ್ ಸ್ಟ್ರಾಂಗ್ ಆಗ್ಬಿಡ್ತಾರೋ ಇವರೆಲ್ಲ, ಹುಲಿಗಳು ಹೌದು ಹುಲಿಗಳು ಒಬ್ಬೊಬ್ರು. ಹೌದ್ರಿ. ಅದು ನಿಮ್ ನಂಬರ್ ಅಂದ್ರೆ ಕೆಲ ಗುರುಗಳು ನನ್ನ ಹತ್ರ, ಅವ್ರ ಹತ್ರ ಸರ್. ಯಾವ ಊರ ನಿಂದು? ಧಾರವಾಡದ ರೈಲ್ವೆ? ಧಾರವಾಡ ಧಾರವಾಡ ರೀ, ಧಾರವಾಡ ಇದೆ, ಧಾರವಾಡದಲ್ಲೇ ನಿಯರ್ ಸರ್, ಅಂದ್ರೆ ಧಾರವಾಡ ಊರು ಲೋಕಲ್ ಸರ್. ಓಕೆ ಬಂಗಾರ್, ಥ್ಯಾಂಕ್ ಯು.